ಕುಮಾರಣ್ಣವ್ರನ್ನ ಬಹಳ ಯಾವಾಗ್ಲೂ ಸ್ಮರಿಸ್ತೀನಿ. ಯಾಕೆಂತಂದ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಂತಂದ್ರೆ ಕಾರಣ ಕುಮಾರಣ್ಣ. ನಾನು ಮಾಡಿದ ಮೊದಲನೇ ಸಿನಿಮಾ ತಾಜ್ ಮಹಲ್ ನೂರು ದಿನ 125 ದಿನ ಮತ್ತೆ ಒಂದು ಯಾವ್ದಣ್ಣದು ಸಂತೋಷದಿಂದ 125 ದಿನ ಹೋಗೋವರೆಗೂ ನಾನು ಇದ್ದೀನಿ ಅಂತೇಳಿ ಕಾಪಾಡಿ ನನ್ನನ್ನು ಭದ್ರವಾಗಿ ಇಲ್ಲೇ ಇರುವಂತ ನಿಲ್ಲಿಸಿರೋರು ಕುಮಾರಣ್ಣ. ಹಾಗಾಗಿ ಕುಮಾರಣ್ಣ ಏನೇ ಹೇಳಿದ್ರು ಅಣ್ಣ ನನಗೊಂದು ಸಿನಿಮಾ ಕೊಡಿ ಅಣ್ಣ ಅದು ಇವಾಗಲೂ ಕೇಳ್ತೀನಿ. ಕುಮಾರಣ್ಣ ಏನೇ ಮಾಡೋದು ವಿಶೇಷವಾಗಿರುತ್ತೆ. ಯಾಕೆಂತಂದ್ರೆ ಎಲ್ಲ ರಿಪೀಟ್ ಮಾಡ್ತಾರೆ. ಏನು ಯಾವಾಗ ಯಾಕೆ ನಮ್ಮ ಹತ್ರನೂ ಹೇಳಿಸಿ ಕಮಿಟ್ ಮಾಡಿಸ್ತಾರೆ. ಅದು ನನಗೆ ಭಾಳ ಇಷ್ಟ ಕುಮಾರಣ್ಣ ಹತ್ರ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿಲ್ಲದೆ ಗೊತ್ತಿರಬಹುದು ಎಲ್ಲ ಸೀನಿಯರ್ಸ್ ಇದ್ರೆ ಕುಮಾರಣ್ಣ ಇಡೀ ಎಂಟೈರ್ ಕರ್ನಾಟಕದ ಪ್ರತಿ ಥಿಯೇಟರ್ ನಂಬರ್ ಪಟ್ ಅಂತ ಅವರು ಬುಕ್ ನೋಡೋದ ಡೈರಿ ನೋಡೋದು ಇವಾಗ ನಾವು ಮೊಬೈಲ್ ನೋಡ್ತೀವಿ ಬಾಯಲ್ಲಿ ನೋಡಿ ಥಿಯೇಟರ್ಗೆ ಕಾಲ್ ಮಾಡುವಂಥ ಅಷ್ಟು ನಂಬರ್ಗಳನ್ನು ಇಟ್ಕೊಂಡಿರ್ತಕ್ಕಂಥ ಅಂದರೆ ಆ ಡಿಸ್ಟ್ರಿಬ್ಯೂಷನಲ್ಲಿ ಅಷ್ಟು ಲೆಜೆಂಡ್ ಅಂತ ಹೇಳಕ್ ಬಂದೆ ಅಂತ ಕುಮಾರಣ್ಣ. ನನಗೆ ಹೇಳೋರು ಚಂದ್ರು ಇವೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ಬೇಕು, ನಾವು ಇವಾಗ ಏನೋ ಪ್ಯಾನ್ ಇಂಡಿಯಾ ಅಂತ ಇದ್ದೀವಿ. ಕುಮಾರಣ್ಣ ವರ್ಷಕ್ಕೆಲ್ಲ ತಿಂಗಳಿಗೊಂದು ಸಿನಿಮಾ ಮಾಡಬೇಕು ನನ್ನ ಕಲ್ಪನೆ. ನಂದೇ ಸಿನಿಮಾ ತಿಂಗಳಿಗೊಂದು ಒಂದು ವರ್ಷಕ್ಕೆ 12 ಸಿನಿಮಾ ರಿಲೀಸ್ ಆಗಬೇಕು ಆ ಒಂದು ಕಾನ್ಸೆಪ್ಟ್ ಇಟ್ಟಿದ್ರು ಬಾಯಿಲಿ ಅಂತ ಒಂದಿನ ಆಫೀಸಿಗೆ ಕರೆದು ಇನ್ನು ಮುಂದೆ ನೆಕ್ಸ್ಟ್ ಎಲ್ಲ ತಿಂಗಳ ಬರುತ್ತೆ ಅಂತ ಹೇಳೋರು. ಅಂದರೆ ಅವ್ರಿಗೆ ಅಷ್ಟು ಸಿನಿಮಾ ಮೇಲೆ ಅಗಾಧವಾದ ಪ್ರೀತಿ ಇತ್ತು, ಆಮೇಲೆ ಪ್ರೀತಿ ಇದೆ ಅಂತ ಕುಮಾರಣ್ಣಿಗೆ ಯಾವತ್ತು ಒಳ್ಳೇದಾಗಬೇಕು ಅಂತ ನಾನು ಫಸ್ಟ್ ಇಷ್ಟಪಡ್ತೀನಿ. ಆ ಕುಮಾರಣ್ಣ ಇವತ್ತು ಕಿರಿಕ್ ಶಂಕರ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಕಿರಿಕ್ ಶಂಕರ ಖಂಡಿತವಾಗ್ಲೂ ಕಿರಿಕ್ ಪಾರ್ಟಿ ಥರ ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಆಗಲಿ. ಮತ್ತು ನಮ್ಮ ಯೋಗಿ ಬ್ರದರ್, ನಾನು ಯಾವಾಗಲೂ ಹೇಳ್ತೇನೆ ಬ್ರದರ್ ನೀವೆಲ್ಲ ನಮ್ಮ ಸೆಟ್ಟು, ನಿಮ್ಮ ದುನಿಯಾ ಸಿನಿಮಾ ನೋಡಿ ನಾವು ನಿಮ್ಮನ್ನು ಆರಾಧಿಸಿದಂಥವ್ರು, ನಿಮ್ಮದು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಬ್ರದರ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಖಂಡಿತ ಬ್ರದರ್ ಈ ಸಿನಿಮಾ ಚೆನ್ನಾಗಾಗುತ್ತೆ. ನೀವು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಜೊತೆ ಕುಮಾರಣ್ಣ ಜೊತೆ ಎಲ್ಲ ಜೊತೆ ಸೇರಿ ಮಾಡಿ. ನಮ್ಮ ಕೃಷ್ಣಣ್ಣ ಇಡೀ ಇಂಡಸ್ಟ್ರಿಗೆ ಎಲ್ಲರಿಗೂ ಪೆಟ್ಟು ಕೃಷ್ಣಣ್ಣ ಅಂತಂದರೆ ಕೃಷ್ಣಣ್ಣ ಇದಕ್ಕೆ ಡಿ ಒ ಪಿ, ಆಲ್ ದ ಬೆಸ್ಟ್ ಕೃಷ್ಣಣ್ಣ. ನಮ್ಮ ಅನಂತ್ ರಾಜು ಸರ್ ಸೀನಿಯರು, ಸೊ ಅವ್ರು ಏನೇ ಮಾಡಿದ್ರು ಉಪ್ಪಿ ಸರ್ ಕೂಡ ಡೈರೆಕ್ಷನ್ ಮಾಡಿದ್ದಾರೆ, ಅವರು ಕೂಡ ಏನೇ ಮಾಡಿದ್ರು ಜವಾಬ್ದಾರಿಯುತವಾಗಿ ಚೆನ್ನಾಗಿ ಮಾಡ್ತಾರೆ ಈ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಖಂಡಿತವಾಗ್ಲೂ. ಆಲ್ ದ ಬೆಸ್ಟ್ ಸರ್. ಇನ್ನು ಯೋಗೀಶ್ ಹುಣಸರ್ ಸರ್ ಬಗ್ಗೆ ನಾನು ಹೇಳಂಗೆ ಇಲ್ಲ, ಅವ್ರು ನಾನು ಯಾವಾಗಲೂ ಏನೇ ಮಾಡಿದ್ರು ತಿದ್ದುತ್ತಾನೆ ಇರ್ತಾರೆ. ಚಂದ್ರು ಹಿಂಗೆ ಮಾಡು, ಹಂಗೆ ಮಾಡು, ಹಂಗೆ ಮಾಡ, ಹಿಂಗೆ ಹಿಂಗೆ ಮಾಡಬೇಡ ಅಂತ ನನಗೆ ಯಾವಾಗ ಅವಾಗ ಟಿಪ್ಸ್ ಕೊಡ್ತಕ್ಕಂಥ ನನ್ನ ಗುರು ಅವರು ಯೋಗೀಶ್ ಸರ್. ಒಳ್ಳೇದಾಗುತ್ತೆ. ವೀರ್ ಸಮತ್ ಸರ್ ಸಾಂಗ್ಗಳು ಕೇಳ್ಕೊಂಬಂದೆ ಈಗ, ಚೆನ್ನಾಗಿ ಮಾಡಿದ್ದೀರಿ, ತುಂಬ ಚೆನ್ನಾಗಿದೆ ಸಾಂಗ್ಸು. ಆಲ್ ದಿ ಬೆಸ್ಟ್. ಈ ಚಿತ್ರದ ನಾಯಕಿ ಅದ್ವಿತಿ, ನನಗೆ ಅದ್ವಿಕಾ ಸಾರಿ, ನನ್ನ ನನಗೆ ತುಂಬ ಬೇಕಾಗಿರೋ ರಾಮಚಂದ್ರ ಗೌಡರು ಅಂತ ನನ್ನ ಸ್ನೇಹಿತರು, ಅವ್ರ ಸ್ನೇಹಿತರು ಒಂದ್ಸತಿ ಫೋನಲ್ಲಿ ಮಾತಾಡ್ಸಿದ್ರು. ಸೊ ಚಂದ್ರು ಈ ಥರ ನಮ್ಮ ಸ್ನೇಹಿತರ ಮಗಳು ಹೀರೋಯಿನ್ ಇದ್ದಾರೆ, ಒಂದು ಕುಮಾರಣ್ಣ ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರು ನಂಗೆ ಅವಾಗ ಗೊತ್ತಾಗಲಿಲ್ಲ. ಇವಾಗ ಹೇಳಿದ್ರು ಒಳ್ಳೆ ಕ್ಯಾಂಪಸಲ್ಲೇ ಬಿಟ್ಟಿದ್ದೀರಿ ಸರ್ ಕುಮಾರಣ್ಣ ಅವ್ರ ಗರಡಿಲಿ, ಒಳ್ಳೇದಾಗುತ್ತೆ. ಆಲ್ ದಿ ಬೆಸ್ಟ್ ಅದ್ವಿಕಾ. ಇವತ್ತು ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ ಸರ್, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ತಪಸ್ ಥರ ಇರುತ್ತೆ. ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ. ಒಬ್ಬ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಒಂದು ಟೀಮ್ ಇರ್ಬೋದು, ನಾವು ನೋಡಿ ಕಮೆಂಟ್ ಮಾಡೋರು ಮಾತಾಡೋರು 100 ಇರ್ಬೋದು, ಆ ಸಿನಿಮಾ ಮಾಡೋರಿಗೆ ಅದರ ಒಂದು ಕಷ್ಟ ಏನು ಅಂತ ಎಲ್ಲರೂ ನಾವು ಹೇಳ್ತೀವಿ ಮಾತು. ಏ ಇಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂತ ಇಷ್ಟ ಫಸ್ಟ್ ಪಡ್ತೀವಿ, ಆಮೇಲೆ ಕಷ್ಟ ಇದೆಯಲ್ಲ ನಿಜವಾಗ್ಲೂ ಅದು ತಪಸ್ಸದು. ಎಷ್ಟು ವಿಘ್ನಗಳಾದ್ರೂ ತಟ್ಕೊಂಡು ನಿಂತು ನಿಮ್ಮ ಹತ್ರ ಚಪ್ಪಾಳೆ ತಟ್ಸ್ಕೊಳ್ಳೋರ್ಗೂ ಪಡೋ ಒಂದು ಇದೆಯಲ್ಲ, ಅದು ನಿಜಕ್ಕೂ ದೊಡ್ಡ ತಪಸ್ಸು ಅದು. ಜೊತೆಗೆ ಅದನ್ನು ತಗೊಂಡೋಗೋರು ನೀವುಗಳು ಸರ್, ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರು ಹಿರಿಯರು ಎಲ್ಲ ಇದ್ದೀರಿ. ಸೊ ನೀವುಗಳು ಅದನ್ನು ಖಂಡಿತವಾಗ್ಲೂ ಜನಕ್ಕೆ ಮುಟ್ಸೋದ್ರಲ್ಲಿ ಇವತ್ತು ಕನ್ನಡ ಚಿತ್ರರಂಗವನ್ನು ಬರೀ ಭಾರತ ದೇಶ ನೋಡೋಂಗಲ್ಲ, ಇಡೀ ಪ್ರಪಂಚದಾದ್ಯಂತ ನೋಡೋಂಗೆ ಮಾಡಿದ್ದು ನೀವುಗಳು. ಆ ಥರದ ಒಂದು ಪ್ಲಾಟ್ಫಾರ್ಮ್ ಕಾಯ್ತಾ ಇದ್ದೀರಿ. ಒಳ್ಳೊಳ್ಳೆ ಸಿನಿಮಾ ಬಂದಾಗ ಯಾರೇ ಮಾಡಲಿ ನೀವು ಖಂಡಿತ ತೊಗೊಂಡೋಗ್ಬಿಡ್ತೀರಾ, ಯಾರೇ ಮಾಡಿದ್ರು ಪರವಾಗಿಲ್ಲ, ಅದು ಮಾಡ್ಬೇಕು ನಾವುಗಳು. ಸೊ ಆ ಪ್ರಯತ್ನ ಈಗ ಇಂಡಸ್ಟ್ರಿಲಿ ಎಲ್ಲ ಮಾಡ್ತಿದ್ದಾರೆ. ಅದಕ್ಕೆ ಮೇನ್ ಬೆನ್ನೆಲುಬು ನೀವುಗಳು ಸರ್. ನಿಮ್ಮಗಳ ಸಪೋರ್ಟಿಂದಲೇ ಇವತ್ತು ಕನ್ನಡ ಚಿತ್ರರಂಗ ಭಾರತದಲ್ಲಿ ಗುರುತಿಸೋಂಗೆ ಆಗ್ತಿರೋದು, ಮುಂದೆ ಆಗೋದು ಕೂಡ. ಅದಕ್ಕೆ ನೀವುಗಳೇ ಮುಖ್ಯ. ಇವತ್ತು ಕಿರಿಕ್ ಶಂಕರ ಎಲ್ಲದಕ್ಕಿಂತ ಮಿಗಿಲಾಗಿ ನಾನು ಕೇಳ್ಕೊಳ್ಳೋದು, ನಮ್ಮ ಅಣ್ಣ ಇವಾಗ ಬಂದರು ಕೂರಿಸ್ಬಿಟ್ಟು ರೂಮಲ್ಲಿ ಬಗ್ಲಾಕಿ ನೆಕ್ಸ್ಟ್ ಏನು ಮಾಡ್ತೀಯಾ, ಯಾರು ಮಾಡ್ತೀಯಾ, ನೀನು ನಾನು ನೀನು ಮಾಡ್ಬೋದು, ಮಾಡಬೇಕು, ಮಾಡು ಅಂತಿದ್ರು. ನನಗೆ ಅವರು ಆ ಪ್ರೀತಿ ನಾನು ಯಾವತ್ತೂ ಕುಮಾರಣ್ಣನ ಮರೆಯಲ್ಲ. ಅವ್ರ ಸಿನಿಮಾ ಮೇಲಿರೋ ಪ್ಯಾಷನ್, ಅವ್ರ ಸಿನಿಮಾಗಂತಲೇ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಅವರು ಚಿಕ್ಕ ವಯಸ್ಸಿಗೆ ಬಂದು ಪ್ರಿಂಟ್ ತೊಗೊಂಡು ಪ್ರಿಂಟ್ ಆಗಿ ಅವರು ತುಂಬ ಅವ್ರ ಕತೆ ಕೇಳಿದ್ದೀನಿ. ಅಂಥ ಒಬ್ಬ ನಿರ್ಮಾಪಕರುಗಳು ದೊಡ್ಡ ಮಟ್ಟದಲ್ಲಿ ತಿಂಗಳಿಗೊಂದು ಸಿನಿಮಾ ಅಲ್ಲ ವಾರಕ್ಕೊಂದು ಸಿನಿಮಾ ಮಾಡೋ ಎತ್ತರಕ್ಕೆ ಬೆಳಿಬೇಕು ನಮ್ಮ ಕುಮಾರಣ್ಣ. ನಾವು ಯಾವಾಗಲೂ ಅಣ್ಣ ನೀನು ಹೇಳೋಣ, ನೀನು ಅಡ್ವಾನ್ಸ್ ಮಾಡೋಣ, ನಿನ್ನ ಸಿನಿಮಾ ನಾನು ಮಾಡ್ತೀನಿ ಅಣ್ಣ, ನನಗೆ ಇಷ್ಟ ಇಷ್ಟು ಪ್ಯಾಷನಾಗಿ ಮಾಡ್ತಿರೋ ಇಡೀ ಸಿನಿಮಾ ಇಷ್ಟು ಪ್ಯಾಷನಾಗಿ ಮಾಡ್ತಕ್ಕಂಥ ಒಬ್ಬ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಎಲ್ಲವೂ ಇಂದ ಇಂಡಸ್ಟ್ರಿಯಲ್ಲಿ ನಾನು ಅವನ ಲೆಜೆಂಡ್ ಅಂತ ಕರಿತೀನಿ ಅಣ್ಣ. ಇಂಡಸ್ಟ್ರಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಲೆಜೆಂಡ್ ಅಣ್ಣ ನೀವು ಅಂತೀನಿ.
ಅಂಥವ್ರಿಗೆ ಒಳ್ಳೇದಾಗಬೇಕು. ಕಿರಿಕ್ ಶಂಕರ ಕಿರಿಕ್ ಪಾರ್ಟಿ ಥರ ದೊಡ್ಡ ಹಿಟ್ಟಾಗಲಿ, ಕುಮಾರಣ್ಣಂಗೆ ಒಳ್ಳೆ ಹಣ ಬರಲಿ, ನಮ್ಮ ಯೋಗಿ ಬ್ರದರ್ಗೂ ಈ ಸಿನಿಮಾದ ಒಂದು ಒಳ್ಳೆ ಕೀರ್ತಿ ಬರಲಿ, ಎಲ್ರಿಗೂ ಟೋಟಲ್ ಟೀಮ್ಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.